ಸದ್ಯ ಗಾಳಿಪಟ ಆರಿಸ್ಕೊಂಡು ಬಿಸಿಯಿರೋ ಗಣೇಶ್ಗೆ ವಿಶ್ ಮಾಡ್ಬಿಟ್ಟು ಯಾವ ರೀತಿ ಗಾಳಿಪಟ ಆರಿಸ್ತಾ ಇದ್ದಾರೆ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಇನ್ನು ಗಾಳಿಪಟ 2 ಸಿನಿಮಾದ ಒಂದು ಮೌಂಟೇನ್ ಪೋರ್ಷನ್ನ ಗಣೇಶ್ ಹುಟ್ಟುಹಬ್ಬದ ಅಂಗವಾಗಿ ರಿವೀಲ್ ಮಾಡಿದ್ರು ಕಂದ್ರಪ್ಪ. ಇನ್ನು ಗಾಳಿಪಟ ಸಿನಿಮಾದಲ್ಲಿ ಕಂಡ ಆ ಗಣೇಶ್ನ ನಾವು ಇದುವರೆಗೂ ಮರ್ತಿಲ್ಲ ಗುರು. ಹಾಗೆ ಈ ಸಿನಿಮಾ ನೋಡಾದ್ಮೇಲೆ ಇವನನ್ನು ಮರೆಯಲ್ಲ. ಒಂದು ತಂಪಾದ ಇಂಪಾದ ಹಾಡನ್ನು ಹೇಳ್ಕೊಂಡು ಗಾಳಿಪಟ ಆರಿಸ್ತಾ ಇದ್ದಾನೆ. ನೀವು ಈ ಪಿಕ್ಚರ್ನಲ್ಲಿ ಗಣೇಶ್ ಒಬ್ಬನೇ ಕುಂತಿದ್ದಾನೆ, ಒಂದು ಪಕ್ಕ ಎರಡು ಗಾಳಿಪಟ ಇದೆ, ಅಂದರೆ ದಿಗಂತ್ ಮತ್ತು ಪವನ್ ಕುಮಾರ್ ಇಲ್ಲಿ ಮರೆಯಾಗಿದ್ದಾರೆ. ಇನ್ನು ಸಿನಿಮಾದ ಶೂಟಿಂಗ್ ಹೆಚ್ಚಾಗಿ ಕರಾವಳಿ ಪ್ರದೇಶಗಳಲ್ಲಿ ತೆಗೆದಿದ್ದಾರೆ. ಅಚ್ಚ ಹಸುರಿನ ಮಧ್ಯೆ ಅದು ಜಲಪಾತ ಇದ್ದರು ಗಾಳಿಪಟ ಆರಿಸ್ಕೊಂಡು ಕುಂತಿರೋದನ್ನ ಗಮನಿಸ್ಬೋದು. ಮತ್ತು ಈ ಪಿಕ್ಚರ್ನಲ್ಲಿ ಗಮನಿಸಿದಂದರೆ ಗಾಳಿಪಟ 1 ಸಿನಿಮಾದಲ್ಲಿ ಇದ್ದ ಆ ಗಣೇಶ್ ಬದಲಾಗಿಲ್ಲ, ಅದೇ ರೀತಿ ಈ ಸಿನಿಮಾದಲ್ಲೂ ಸಹ ಬದಲಾಗಿಲ್ಲ. ಉದಾಹರಣೆ ಅಂದರೆ ಅವನ ಕತ್ತು ಕೆಳಗಡೆ ಇದ್ದ ಒಂದು ಬ್ಲೆಡ್ ಡಾಲರ್ ಆಗಿದೆ, ಅದೇ ರೀತಿ ಈ ಗಾಳಿಪಟ 2 ಸಿನಿಮಾದಲ್ಲೂ ಸಹ ಆ ಬ್ಲೇಡ್ ಡಾಲರ್ ಅಷ್ಟು ಚೆನ್ನಾಗಿದೆ. ಅವ್ನು ಕಟ್ಕೊಂಡಿರೋ ವಾಚ್ ಸಹ ನೀವು ಗಮನಿಸ್ಬೋದು. ಇನ್ನು ಕ್ಯಾಮ್ರಾ ಹಿಂದೆಯಿಂದ ನೋಡಿದ್ರೆ ಒಂದು ಕಡೆ ಗಾಳಿಪಟ, ಇನ್ನೊಂದು ಕಡೆ ಪಕ್ಷಿ. ಇದರಲ್ಲಿ ನಾವು ತಿಳ್ಕೊಬೇಕಾದ ಪಾಯಿಂಟ್ ಅಂದರೆ ಫ್ರೆಂಡ್ಶಿಪ್ಗೆ ಸಿನಿಮಾದಲ್ಲಿ ಒಳ್ಳೆ ಬೆಲೆ ಇದೆ. ಸಿನಿಮಾದ ಶೂಟಿಂಗ್ ಮುಗಿಸಿ ಡಬ್ಬಿಂಗು ಮುಗಿಸಿರೋ ಚಿತ್ರತಂಡ ಆಲೆ ತೆರೆ ಮೇಲೆ ಬರೋದಕ್ಕೆ ರೆಡಿಯಾಗಿದೆ ಗಾಳಿಪಟ 2. ಸಿನಿಮಾದಲ್ಲಿ ದೊಡ್ಡ ಸ್ಟಾರ್ಕೆಸ್ಟ್ ಇದ್ದು ಶರ್ಮಿಳಾ ಮಂಡ್ರೆ ಟೀಚರಾಗಿ ಕಾಣಿಸ್ಕೊತಾ ಇದ್ದಾರೆ. ಇನ್ನು ತಿಳಿದಂತೆ ಸೋನಲ್ ಮೆಟ್ರೋ ಕರಾವಳಿ ಹುಡುಗಿಯಾಗಿ ನಮ್ಮ ಕಣ್ಮುಂದೆ ಕಾಣಿಸ್ಕೊತಾ ಇದ್ದಾರೆ. ಹೇಳೋದು ಮರೆತ್ಬಿಟ್ಟೆ, ಹ್ಯಾಪಿ ಬರ್ತ್ಡೇ ಗೋಲ್ಡನ್ ಸ್ಟಾರ್ ಗಣೇಶ್.